ಮಾರ್ನಿಂಗ್ ಟೀಚರ್ಸ್ ಪ್ಲೀಸ್ ಲುಕ್ ಕೊಡಿ ಏನು ಚರ್ಚೆ ನಡೀತಾ ಇದೆಯಲ್ಲ ಏನು ವಿಷಯ ಏನಿಲ್ಲ ಸರ್ ಎಲ್ಲ ಓಲ್ಡ್ ಸ್ಟೂಡೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಓಲ್ಡ್ ಸ್ಟೂಡೆಂಟ್ಸ್ ಅಂತ ತಕ್ಷಣ ನೆನಪಾಯ್ತು ನೋಡಿ ನಿಮಗೆ ಅಭಯ ನೆನಪಿದೆಯಾ ಕೈನ ಯಾವ ಅಭಯ ಸರ್ ನನಗೆ ನೆನಪಾಗ್ತಿಲ್ಲ ಓ ಅವನ ಸರ್ ಯಾವಾಗಲೂ ತರಗತಿಯಲ್ಲಿ ಮಂಕು ತೂಕಡಿಸ್ತಾ ಕೂತಿರ್ತಿದ್ದ ಕೆಲವೊಮ್ಮೆ ಅಂಕಗಳೇನು ಚೆನ್ನಾಗಿ ಬರ್ತಿತ್ತು ಅವನಿಗೆ ಆದರೆ ಯಾವಾಗ ನೋಡಿದ್ರು ಕಂಪ್ಲೀಟ್ಸ್ ಇದ್ದೇ ಇರ್ತಿತ್ತು ಸರ್ ಹೌದು ಸರ್ ಅವನು ಫೀಸು ಕಟ್ತಿರಲಿಲ್ಲ ಬೆಳಿಗ್ಗೆ ಕ್ಲಾಸಿಗೂ ಲೇಟ್ ಮತ್ತೆ ಹೋಮ್ ವರ್ಕ್ ಯಾವಾಗಲೂ ಮಾಡ್ತಾ ಇರಲಿಲ್ಲ ಸರ್ ಆಮೇಲೆ ಮೈ ಮೇಲೆ ಏನೇನೋ ಗಾಯ ಇತ್ತು ಹಾ ಹೌದು ಮತ್ತೆ ಕೇಳಿದ್ರೆ ಅಲ್ಲಿ ಬಿದ್ದೆ ಇಲ್ಲಿ ಬಿದ್ದೆ ಅಂತ ಹೇಳ್ತಿದ್ದ ಅವನು ಹಾಗೆಲ್ಲ ಹೇಳುವಾಗ ಯಾವುದು ಸತ್ಯ ಅನ್ನಿಸ್ತಲೇ ಇರಲಿಲ್ಲ ಸುಳ್ಳು ಹೇಳ್ತಿದ್ದೇನೋ ಅನ್ನಿಸ್ತಿತ್ತು ಪೇರೆಂಟ್ಸ್ ಕರ್ಕೊಂಡು ಬರಲಿ ಕೇಳಿದ್ರೆ ಯಾವತ್ತೂ ಕರ್ಕೊಂಡೇ ಬರಲಿಲ್ಲ ತಂದೆ ತಾಯಿಗಳಿಗೆ ಮಗುವಿನ ಮೇಲೆ ಕಾಳಜಿ ಇಲ್ಲದ ಮೇಲೆ ನಾವು ಯಾಕೆ ತಲೆ ಕೆಡಿಸಿಕೊಳ್ಳಬೇಕು ಸರ್ ಒಂದು ಡ್ರೆಸ್ ಆದರೂ ನೀಟಾಗಿ ಮಾಡ್ಕೊಂಡು ಬರ್ತಿದ್ನ ಅದು ಇಲ್ಲ ಸರ್ ದಿವ್ಯ ಮೇಡಂ ಅಭಯ್ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ ನೀವು ಮಾತ್ರ ಮಾತಾಡ್ತಾ ಇಲ್ಲ ಅಭಯ್ಗೆ ಎಲ್ಲರಿಗಿಂತ ನಿಮಗೆ ಜಾಸ್ತಿ ಗೊತ್ತಲ್ವ ಮೇಡಂ ನೀವು ಹೇಳಿ ಹೌದು ಫ್ರೆಂಡ್ಸ್ ಅವತ್ತೊಂದಿನ ನಾನು ಕಾರಿಡಾರ್ ಅಲ್ಲಿ ನಡ್ಕೊಂಡು ಬರ್ತಾ ಇದ್ದೆ ಆಗ ಅಭಯ್ ಕ್ಲಾಸ್ನ ಎಲ್ಲ ಮಕ್ಕಳು ಆಟ ಆಡ್ಲಿಕ್ಕೆ ಹೋಗಿದ್ರು ಆದರೆ ಅಭಯ್ ಮಾತ್ರ ಕ್ಲಾಸ್ ಅಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದ ಮಂಕಾಗಿದ್ದ ನಾನಾಗ ಕೇಳಿದೆ ಅಭಯ್ ಯಾಕಪ್ಪ ಮಂಕಾಗಿದ್ದೀಯಾ ಏನಾಯ್ತು ಏನಿಲ್ಲ ಮೇಡಮ್ ನೋಡು ಅಭಯ್ ನನ್ನ ಹತ್ರ ಏನಿದ್ರು ಹೇಳ್ಕೊಳ್ಬೋದು ಸಂಕೋಚ ಮಾಡ್ಕೊಳ್ಬೇಡ ಅಭಯ್ ಏನಿಲ್ಲ ಮೇಡಮ್ ಮನೆಯಲ್ಲಿ ಅಪ್ಪ ತುಂಬ ಕುಡಿತಾರೆ ಹೌದಾ ರಾತ್ರಿಯೆಲ್ಲ ಬಂದು ಗಲಾಟೆ ಮಾಡ್ತಾರೆ ಓದಕ್ಕೆ ಬಿಡೋದಿಲ್ಲ ಬರೀಲಿಕ್ಕೆ ಬಿಡೋದಿಲ್ಲ ಛೇ ಓದಕ್ಕೆ ಬಿಡೋದಿಲ್ಲಾದ್ರೆ ಹೋಮ್ವರ್ಕ್ ಮಾಡ್ಲಿಕ್ಕೆ ಆಗೋದಿಲ್ಲ ರಾತ್ರಿ ನಿದ್ರೆನೂ ಬರಲ್ಲ ನಿದ್ರೆ ಬರಲ್ಲ ಅಂದರೆ ಕ್ಲಾಸಲ್ಲಿ ನಿದ್ರೆ ಬರ್ತದೆ ಹೋಮ್ವರ್ಕ್ ಮಾಡಲಿಲ್ಲ ಆದರೆ ಕ್ಲಾಸಲ್ಲಿ ಟೀಚರ್ ಬೈತಾರೆ ಇವತ್ತು ಯಾಕೆ ಇಷ್ಟು ಹೇಳ್ತಾ ಇದೆಯಾ ಮೇಡಮ್ ನನ್ನ ಅಪ್ಪ ನನ್ನೆಲ್ಲ ಪುಸ್ತಕಗಳನ್ನೆಲ್ಲ ನಿನ್ನೆ ಅಂಗಡಿಗೆ ಮಾರಿ ದುಡ್ಡು ತಗೊಂಡಿದ್ದಾರೆ ಮೇಡಮ್ ನನ್ನ ಹತ್ರ ಈಗ ಓದ್ಲಿಕ್ಕೆ ಪುಸ್ತಕನೇ ಇಲ್ಲ ಮೇಡಮ್ ಅಪ್ಪನ ವಿಷಯದಲ್ಲಿ ಅಮ್ಮನ ಸಹಾಯ ತಗೊಳ್ಬೇಕಾಗಿತ್ತು ಮೇಡಮ್ ಅಮ್ಮನ ಹತ್ರ ಕಷ್ಟ ಹೇಳ್ಕೊಂಡೆ ನೀ ಹುಟ್ಟಿದಾದ್ಮೇಲೆ ಈ ಥರ ಕಷ್ಟ ನಮಗೆ ಬಂದದ್ದು ಅಪ್ಪ ಕುಡಿಲಿಕ್ಕೆ ಶುರು ಮಾಡಿದ್ದು ಅಂತಾರೆ ಮೇಡಮ್ ನಾನೇನು ಮಾಡೋದಂತಲೇ ನಮ್ಮ ದಾರಿ ತೋಚೋದಿಲ್ಲ ಮೇಡಮ್ ಅಮ್ಮನೂ ಹಾಗಿರುತ್ತಾರ ಹೌದು ಮೇಡಮ್ ಸರ್ ಅವತ್ತು ನಾನು ಅವನ ಹತ್ರ ಮಾತಾಡಿದ ನಂತರ ಅವನಿಗೆ ತಕ್ಕಮಟ್ಟಿನ ಸಮಾಧಾನ ಏನೋ ಆಗಿರ್ಬೋದು ಆದರೆ ಆ ಸಂದರ್ಭದಲ್ಲಿ ನಾನು ಹೇಗೆ ಪರಿಹಾರ ಮಾಡಬೇಕು ಅಂತ ನಂಗೆ ಗೊತ್ತಾಗಲಿಲ್ಲ ಸರ್ ನನ್ನ ಅಭಿಷೇಕ್ ಬಗ್ಗೆ ನಿನ್ನೆಲ್ಲರ ಆಮೇಲೆ ಮಾತಾಡ್ತೀನಿ ಅದಕ್ಕೂ ಮೊದಲು ಒಂದು ಘಟನೆ ಬಗ್ಗೆ ನಿಮ್ಗೆ ಹೇಳಬೇಕು ನಿನ್ನೆ ನಾನು ಈ ಕುಡಿಯಲಿಕ್ಕೆ ಒಂದು ಹೋಟ್ಲ್ ಹೋಗಿದ್ದೆ ಅಲ್ಲಿ ಏನಾಯ್ತು ಗೊತ್ತಾ ಮತ್ತೆ ಕೊಡಲಿ ಸರ್ ಬೇರೆ ಏನು ಬೇಡಪ್ಪ ಬಿಲ್ ಕೊಡು ಸರ್ ಬಿಲ್ ಕೊಡೋದು ಬೇಡ ಅಂತ ಕ್ಯಾಶ್ ಹೇಳಿದ್ರೆ ಸರ್ ಬಿಲ್ ಕೊಡೋದು ಬೇಡ ಅಂತ ಹೇಳಿದ್ರೆ ಹೌದು ಸರ್ ಯಾರಪ್ಪ ನಿಮ್ಮ ಕ್ಯಾಶ್ ಸ್ವಲ್ಪ ಕರೀತೀಯಾ ಆಯ್ತು ಸರ್ ಕ್ಯಾಶ್ ಅಲ್ಲಿ ಕರಿತೀವಿ ಸರ್ 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 ನಮಸ್ತೆ ಸರ್ ಸರ್ ಪ್ಲೀಸ್ ಕೂತ್ಕೊಳ್ಳಿ ಸರ್ ನಾನು ನಿಮ್ಮ ಆವಾಗಲೇ ನೋಡಿದೆ ಸರ್ ಟೀ ಆಗಲಿ ಅಂತ ವೇಟ್ ಮಾಡ್ತಾ ಇದ್ದೆ ನಾನು ಏನಂತ ಪರಿಚಯ ಆಯ್ತು ಸರ್ ಹೋ ನೀನು ನಮ್ಮ ಅಭಯ್ ಅಲ್ವಾ ಹೌದು ಸರ್
ಹೇಗಿದ್ದೀಯ ಅಭಯ್? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಭಯ್. ಕೂತ್ಕೋ ಅಭಯ್. ಇರಲಿ ಸರ್, ತೊಂದರೆ ಇಲ್ಲ. ಇಲ್ಲ ಇಲ್ಲ, ಕೂತ್ಕೋ. ಅಲ್ಲ ಅಭಯ್, 7ನೇ ಕ್ಲಾಸ್ ನಂತರ ನೀನು ನನಗೆ ಸಿಗಲೇ ಇಲ್ಲ. ಅದಾದ್ಮೇಲೆ ಎಲ್ಲಿ ಹೋದೆ? ಇಲ್ಲ ಸರ್, ಅಪ್ಪ ತುಂಬಾ ಡ್ರಿಂಕ್ಸ್ ಮಾಡ್ತಾ ಇದ್ರು. 8ನೇ ಕ್ಲಾಸ್ವರೆಗೂ ಹೇಗೋ ನಿಭಾಯಿಸಿದೆ, ಆಮೇಲೆ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ ಸರ್. ಸ್ಕೂಲ್ ಬಿಟ್ಬಿಟ್ಟೆ ಸರ್. ಛೇ, ಸ್ಕೂಲ್ ಬಿಟ್ಬಿಟ್ಟಿ ಅಭಯ್? 8ನೇ ಕ್ಲಾಸ್ ನಂತರ ಹೋಗಲೇ ಇಲ್ವಾ? ನನಗೆ ಯಾಕೆ ವಿಷಯ ಹೇಳಲಿಲ್ಲ ಅಭಯ್? ಅಲ್ಲ, ಅಪ್ಪ ಕುಡಿಯೋದಕ್ಕೂ ನೀನು ಶಾಲೆಗೆ ಹೋಗದಿರೋದಕ್ಕೂ ಏನು ಸಂಬಂಧ ಅಭಯ್? ನಿನ್ನಷ್ಟಕ್ಕೆ ನೀನು ಓದ್ಬೋದಿತ್ತಲ್ಲ. ಇಲ್ಲ ಅಭಯ್, ನಿನ್ನ ಬಗ್ಗೆ ನಾನು ತಿಳ್ಕೊಬೇಕು. ಹೇಳ ಅಭಯ್. ಏನಿಲ್ಲ ಸರ್, ನಾನು 8ನೇ ಕ್ಲಾಸಲ್ಲಿ ಇರಬೇಕಾದ್ರೆ ನಮ್ಮ ಶಾಲೆ ಹತ್ರ ಒಂದು ಬಾರ್ ಇತ್ತು ಸರ್. ನಮ್ಮ ಅಪ್ಪ ಯಾವಾಗಲೂ ಅಲ್ಲಿ ಕುಡಿಯೋಕೆ ಹೋಗೋರು. ಒಂದು 2-3 ಸಾರಿ ಅಲ್ಲಿ ಕುಟ್ಕೊಂಡು ಗಲಾಟೆ ಮಾಡಿಕೊಂಡು, ಆಗ ಅಲ್ಲಿದ್ದ ಜನ ಎಲ್ಲ ಸ್ಕೂಲಿಗೆ ಬಂದು ನನ್ನ ನಮ್ಮ ಕ್ಲಾಸ್ ಮಧ್ಯದಲ್ಲಿ ಕರ್ಕೊಂಡು ಹೋಗ್ತಿದ್ದೆ ಸರ್. ಸೊ ಅಪ್ಪನ ಮನೆ ಬಿಟ್ಟು ಮತ್ತು ವಾಪಸ್ ಸ್ಕೂಲಿಗೆ ಬಂದಾಗ ಎಲ್ಲ ಟೀಚರ್ಸ್ ಮಕ್ಕಳೆಲ್ಲ ನನ್ನನ್ನು ಒಂಥರ ಅನುಮಾನದಿಂದ ನೋಡ್ತಾ ಇದ್ರು ಸರ್. ಮತ್ತು ನನ್ನಿಂದಾಗಿ ಸ್ಕೂಲಿಗೆ ಮಕ್ಕಳಿಗೆ ಎಲ್ರಿಗೂ ಕಿರಿಕಿರಿ ಆಗ್ತಿದೆ ಅನ್ನೋ ರೀತಿಯಲ್ಲಿ ನನ್ನ ಜೊತೆ ಬಿಹೇವ್ ಮಾಡ್ತಾ ಇದ್ರು ಸರ್. ತುಂಬ ಮನಸ್ಸಿಗೆ ತುಂಬ ಹೊರಟಾಯಿತು ಸರ್, ಅದಕ್ಕೆ ಸ್ಕೂಲ್ ಬಿಟ್ಬಿಟ್ಟೆ ಸರ್. ಈಗ ಮನೇಲೆಲ್ಲ ಹೇಗಿದ್ದೀರಿ? ಅಪ್ಪ ಅಮ್ಮ ಯಾರ್ಯಾರು ಇದ್ದೀರಿ ಮನೆಯಲ್ಲಿ? ತೊಂದರೆ ಇಲ್ಲ ಸರ್, ಅಪ್ಪನಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ದೀವಿ. ಈಗ ಅಮ್ಮ ನಾವೆಲ್ಲ ದೇವ್ರ ದಯದಿಂದ ಚೆನ್ನಾಗಿದ್ದೀವಿ ಸರ್. ಎಲ್ಲ ಪರವಾಗಿಲ್ಲ, ಚೆನ್ನಾಗಿದೆ ಅಲ್ವಾ ಈಗ? ಅಡ್ಡಿಲ್ಲ ಸರ್, ದೇವ್ರು ಒಳ್ಳೇದು ಮಾಡಿ ಸರ್. ನಾನು ಬರ್ತೀನಿ. ಓ ಮೈ ಗಾಡ್, ಅಭಯ್ ಹಿಂದೆ ಇಷ್ಟೆಲ್ಲ ಕತೆ ಇತ್ತು ಸರ್, ನನಗೆ ಗೊತ್ತೇ ಇರಲಿಲ್ಲ. ಐ ಆಮ್ ಸೋ ಸಾರಿ, ಅದೆಷ್ಟೊಂದು ಸರಿ ನಾನೇ ಅವನಿಗೆ ಬೈದಿದ್ದೆ ಸರ್, ನೀ ನನ್ನ ಕ್ಲಾಸಿಗೆ ಬರಲೇಬೇಡ ಅಂತ. ಆದರೆ ಇವಾಗ ಅನ್ನಿಸ್ತಿದೆ ನಾನು ತಪ್ಪು ಮಾಡಿದೆ ಅಂತ. ಇಂಥ ಮಕ್ಕಳನ್ನು ತರಗತಿಯಲ್ಲಿ ಗುರುತಿಸುವುದು ಹೇಗೆ ಸರ್? ಇಂತಹ ಮಕ್ಕಳು ತಾವು ಹುಟ್ಟಿದ ದಿನ ಇಲ್ಲ ಬೇರೆ ರಜೆ ದಿನದಂದು ಮಂಕಾಗಿರ್ತಾರೆ, ಹೇಳಿದ ಕೆಲಸ ಮಾಡಲ್ಲ, ಎದುರುತ್ತರ ಕೊಡ್ತಾರೆ, ಶಾಲೆ ಕೆಲಸ ಸರಿಯಾಗಿ ಮಾಡಲ್ಲ, ಶಾಲೆಗೆ ಬರಲಿಕ್ಕೆ ಒಪ್ಪೋದಿಲ್ಲ, ಪೇರೆಂಟ್ಸ್ ಕರ್ಕೊಂಬನ್ನಿ ಅಂದರೆ ಶಾಲೆಗೆ ಬರಲಿಕ್ಕೆ ಹೆದರ್ತಾರೆ. ಇಂತಹ ಲಕ್ಷಣಗಳನ್ನು ಪದೇ ಪದೇ ಮುಂದುವರಿಸ್ತಾ ಇದ್ದರೆ ಅಂತಹ ಮಕ್ಕಳು ಮದ್ಯವ್ಯಸನದಂಥ ಯಾವುದೋ ವ್ಯವಸ್ಥೆಯಲ್ಲಿ ಬದುಕ್ತಿದ್ದಾರೆ ಅನ್ನೋದನ್ನು ಊಹಿಸಬಹುದು ಟೀಚರ್ಸ್. ಒಂದು ವೇಳೆ ಗುರುತಿಸಿದೆವು ಅಂದ್ಕೊಳ್ಳೋಣ, ಮುಂದೇನು ಮಾಡೋದು ಸರ್? ಇಂತಹ ಮಕ್ಕಳನ್ನು ಮೊದಲು ಅವರಿಗೆ ಅವರ ಅನುಭವಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಮಾಡಿಕೊಡಿ. ಮತ್ತು ಇಂತಹ ಸಮಸ್ಯೆಯಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ಅಂತ ಅವರಿಗೆ ಮನವರಿಕೆ ಮಾಡಿ. ನಿಮ್ಮ ಪೋಷಕರ ಸಮಸ್ಯೆಯಲ್ಲಿ ನಿಮ್ಮ ಸಮಸ್ಯೆ ಇಲ್ಲ ಅನ್ನೋದನ್ನ ಅವರಿಗೆ ತಿಳಿ ಹೇಳಿ. ಅಂತಹ ಅನುಭವಗಳನ್ನು ಅವರಿಗೆ ನೀಡಿ ಶಾಲೆ ನಿಮ್ಮ ಜೊತೆ ಯಾವತ್ತೂ ಇರುತ್ತೆ ಅನ್ನೋ ಒಂದು ಭರವಸೆ ಅವ್ರಿಗೆ ಕೊಡಬೇಕು ಟೀಚರ್ಸ್. ಸರ್, ಇನ್ನೊಂದು ವಿಷಯ, ಇಂಥ ಮಕ್ಕಳನ್ನು ಹಾಡು ಕುಡಿತ ಆಟ ಡ್ರಾಯಿಂಗ್ ಇವುಗಳಲ್ಲಿ ತೊಡಗಿಸಿಕೊಂಡ್ರೆ ಸಹಾಯ ಆಗ್ಬೋದಲ್ವಾ ಸರ್? ಸರಿ ಕೇಳಿದ್ದೀರಾ. ಇಂತಹ ಮಕ್ಕಳನ್ನು ಸ್ಪೋರ್ಟ್ಸು, ಗೇಮ್ಸು, ಸ್ಕೌಟ್ ಆ್ಯಂಡ್ ಗೈಡ್ಸು, ಇಲ್ಲ ಅವರಿಗೆ ಬೇಕಾದಂಥ ಹಾಡು, ನೃತ್ಯ, ನಾಟಕಗಳಲ್ಲಿ ತೊಡಗಿಸಿಕೊಂಡು ಅವರನ್ನು ಅಂತಹ ಹಿತಕರವಲ್ಲದ ವಾತಾವರಣದಿಂದ ಹೊರತಂದು ಅವರಿಗೂ ಒಂದು ಉತ್ತಮವಾದ ಸನ್ನಿವೇಶವನ್ನು ಕಲ್ಪಿಸಿಕೊಟ್ಟು ಅದರಿಂದ ಮಕ್ಕಳ ಆತ್ಮವಿಶ್ವಾಸವನ್ನು ಹೆಚ್ಚಿಸಬಹುದು. ಅದೇ ಸರ್, ಪೇರೆಂಟ್ಸ್ಗೆ ಬೇಕಿಲ್ಲ, ನಮ್ಗೆ ಯಾಕೆ ಬೇಕು ಅಂತ ನನಗೆ ಅನಿಸ್ತಾ ಇತ್ತು. ಆದರೆ ಈಗ ಅನಿಸ್ತಿದೆ ಸರ್, ಪಾಲಕರಿಬ್ಬರು ಅಲಕ್ಷಿಸಿದ ಮದ್ಯವ್ಯಸನಿಯ ಮಗುವಿಗೆ ಕೊನೆಯ ಮತ್ತು ಭದ್ರ ಆಸರೆ ಒಬ್ಬ ಶಿಕ್ಷಕ ಆಗಬಹುದು ಅಲ್ವಾ ಸರ್? ಹೌದು ಮೇಡಮ್, ಪ್ರತಿ ಮಗು ಹುಟ್ಟುತ್ತಲೇ ವಿಶ್ವ ಮಾನವ. ನಾವು ಅವನನ್ನು ಅಲ್ಪ ಮಾನವನನ್ನಾಗಿ ಮಾಡ್ತೇವೆ. ಶಿಕ್ಷಣದ ಮೂಲಕ ಅವರನ್ನು ಮತ್ತೆ ವಿಶ್ವ ಮಾನವನನ್ನಾಗಿ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಆ ಕಾರಣದಿಂದ ಅವರಿಗೆ ಶಾಲೆಯಲ್ಲಿ ಬೇಕಾಗುವಂತಹ ಪೋಷಕರಿಂದ ಸಿಗಬಹುದಾದಂತಹ ಪ್ರೀತಿ ವಾತ್ಸಲ್ಯವನ್ನು ನೀಡಿ ಶಾಲೆ ಯಾವತ್ತೂ ನಿಮ್ಮ ಜೊತೆ ಇರ್ತದೆ, ನೀನು ಒಂಟಿಯಲ್ಲ ಎನ್ನುವುದಾಗಿ ತಿಳಿ ಹೇಳಬೇಕು ಟೀಚರ್ಸ್. ಸರ್, ಅಂತಿಮವಾಗಿ ಇಂಥ ಮಕ್ಕಳ ಬದುಕಿನಲ್ಲಿ ಶಿಕ್ಷಕರಾದ ನಾವು ಎಂಥ ಪಾತ್ರ ವಹಿಸಬಹುದು ಅಂತ ಹೇಳ್ತೀರಿ ಸರ್? ಇಂತಹ ವ್ಯವಸ್ಥೆಗೆ ಸಿಲುಕಿ ತೊಂದರೆಯನ್ನು ಅನುಭವಿಸುತ್ತಿರುವ ಮಕ್ಕಳು ಮುಂದೆ ತರಗತಿ ಕೋಣೆಯಲ್ಲಿ ನಮಗೆಲ್ಲಿ ಅದು ಕಂಡು ಬಂದಲ್ಲಿ ಅವರಿಗೆ ಸಹಾಯ ನೀಡುವ ಶಿಕ್ಷಕ ಮಿತ್ರರಾಗೋಣ ಅಲ್ವಾ? ಏನಂತೀರಿ? ಖಂಡಿತವಾಗಿ ಶಿಕ್ಷಕ ಮಿತ್ರರಾಗೋಣ ಸರ್.